ವೀಕ್ಷಕರೇ ನಮಸ್ಕಾರ. ನಾನು ಯಾವಾಗ ಯಾವಾಗಲೂ ಯಾರೇ ಏನೇ ಅಂದುಕೊಂಡ್ರೂ ನಾನು ಕೇಳ್ತಾರೆ, ನೀವು ಯಾರನ್ನು ಹೆಚ್ಚು ಪ್ರೀತಿಯಿಂದ ನೋಡ್ತಿರುತ್ತಾ? ನಾನು ಈಗಲ್ಲ 35-40 ವರ್ಷದಿಂದ ಹೇಳ್ತಾ ಇದ್ದೀನಿ. ಆವಾಗ ತಹಶೀಲ್ದಾರು ಎಸಿ ಈಗ ರಿಟೈರ್ಡ್ ಆಗಿರಬೇಕು, ಅವ್ರಿಗೂ ಗೊತ್ತಿರಬೇಕು. ನಾನು ಫಸ್ಟ್ ಹೇಳ್ತೀನಿ, ನಾನು ಬಹಳ ಪ್ರೀತಿ ಮಾಡ್ತೀನಿ IAS IPS KS ಮತ್ತು ವಿಜ್ಞಾನಿಗಳು. ನಾನು ಕೇಳ್ತೀನಿ ಒಬ್ಬ ತಹಶೀಲ್ದಾರ್ ಇವ್ರನ್ನೇ KS ಪಾಸ್ ಅಂತ ಏನು ನಿನ್ನ ತಲೆಗೆ ಹುಚ್ಚ ಅಂತ. ನಾನು ಹೇಳಿದೆ, ನನಗೆ IAS-ದವ್ರ ಜೊತೆಗೆ ಜಿಲ್ಲಾಧಿಕಾರಿ ಇದ್ದರು ಮತ್ತು ನವೋದಯ ಸ್ಕೂಲ್ ಚೇರ್ಮನ್ ಇದ್ದರು, ಅವ್ರ ಜೊತೆಗೆ ಊಟ ಮಾಡುವಾಗ ಒಂದು ಸಂದರ್ಭ ಬಂತು. ಅವ್ರ ಗಂಟೆ ಒಂದು ತಾಸು ಕಳೆದಾಗ IAS ಪಾಸ್ ಆಗಬೇಕಾದ್ರೆ ಎಷ್ಟು ಶ್ರಮ ತೊಗೊಂಡ್ರು. ಆಮೇಲೆ ಅಲ್ಲಿ ಒಂದು ಉತ್ತರ ಪ್ರದೇಶದಲ್ಲಿ ಒಂದು ನನಗೆ ನೆನಪಿಲ್ಲ, ಒಂದು ಕೋಚಿಂಗ್ ಕ್ಲಾಸ್ ಕೊಡ್ತಾರೆ, ಒಂದು ಊರಿದೆ IAS ಪಾಸ್ ಆಗಿ ಟ್ರೈನಿಂಗ್ ಕೊಡ್ತಾರೆ. ಯಾವ ರೀತಿ ಫಾರ್ ಎಕ್ಸಾಂಪಲ್ ಹೇಳಿದ್ರು, 10 ರೂಪಾಯಿದ ಬಲ್ಲ 5 ರೂಪಾಯಿದ ವಿದ್ಯುತ್ ಕೊಡ್ತಿದ್ರೆ 5 ರೂಪಾಯಿದ ಯೂಸ್ ಮಾಡೋದು, ಹಣವನ್ನು ಯಾವ ರೀತಿ ಉಳಿತಾಯ ಮಾಡಬೇಕು, ಮಿತವ್ಯಯ ಹೆಂಗೆ ಮಾಡಬೇಕು, ಯಾವ ಪ್ರಕಾರ ಕಾನೂನು, ಅವರೆಲ್ಲ ನನಗೊಂದು ತಾಸು ಹೇಳಿದ ಮೇಲೆ ಅವಾಗ ನನಗೆ ಗೊತ್ತಾಯಿತು. ಒಂದು, ಎರಡನೆಯದು ವಿಜ್ಞಾನಿಗಳು, ಇನ್ನು ಇವ್ರದ್ದಾಯಿತು ಮುಂಜಾನೆಯಿಂದ ಸಂಜೆ ತನಕ ಅವ್ರು ಯಾರಿದ್ದಾರೆ ಅನ್ನೋದು ಗೊತ್ತಿರೋಂಗಿಲ್ಲ. ಅವ್ರು ಮಾಡೋದಲ್ಲ ಯಾರಿಗಾಗಿ, ನಮಗಾಗಿ. ಇವತ್ತು ರೈಲ್ವೆ ಇಲ್ಲಾದರೆ, ವಾಹನ ಇಲ್ಲಾದರೆ ಅವ್ರು ಎಷ್ಟು ಯೂಸ್ ಮಾಡಿದರು. ಹೀಗಾಗಿ ಇನ್ನೊಂದು ಅದಕ್ಕಿಂತ ಹೆಚ್ಚಿಂದ ಹೇಳ್ತೀನಿ, 24/7 ಎಲ್ಲರೂ ಹೇಳ್ತಾರೆ, ಗೋಲ್ಡ್ ಮೆಡಲಿಸ್ಟ್ ಆದವರು ಯಾರ್ಯಾರೋ ಎಲ್ಲೆಲ್ಲೋ ಆದವ್ರು ಹೇಳ್ಬೋದು, ನಾನು ಅಟ್ಟೋದಿನಿ ಇಟ್ಟೋದಿನಿ ನಾ ಇಲ್ಲ ಅನ್ನಂಗಿಲ್ಲ. ಆದರೆ IAS IPS KS ಪಾಸ್ ಆಗಬೇಕಾದ್ರೆ ನಿಷ್ಕರವಾಗಿ ಅವರು 24/7 ಓದಲೇಬೇಕು. ಯಾವಾಗ ನಿದ್ದೆ ಮಾಡ್ತಾರೆ ಗೊತ್ತಿಲ್ಲ, ಯಾವಾಗ ಊಟ ಮಾಡ್ತಾರೆ ಗೊತ್ತಿಲ್ಲ, ಒಂದು ಥರ ಅಲ್ಲೇ ಸುತ್ತತ್ತಾ ಇರಬೇಕಾಗ್ತದೆ. ಹೊರಗಿನ ಜಗತ್ತಿನಲ್ಲಿ ಅವರು ಇರುವುದಿಲ್ಲ ಅನ್ನೋದು ನನಗೆ ನಿಖರವಾಗಿ ಗೊತ್ತಾಗಿದೆ, ಯಾಕಂದರೆ ಅವರ ಸ್ನೇಹದಿಂದ. ಮತ್ತು ಜೊತೆಗೆ ನನ್ನ ಸ್ನೇಹಿತ ಮತ್ತು ನನ್ನ ಸಹಪಾಠಿ ಕ್ಲಾಸ್ಮೇಟ್ ಮತ್ತು ನನ್ನ ಊರವರೇ GK ಲೋಕರೇ, ಅವರೊಟ್ಟಿಗೂ ನಂದು ಭಾಳ ಒಡನಾಟ ಇತ್ತು. ಈಗ ವಿಶೇಷ ಅಂದರೆ ನಾನು ಬಹುಶಃ ಮೊದಲೇ ಸಂದರ್ಶನ ಲೋಕಲೇವ್ರದ್ದು ಮಾಡಿನಿ, ಶಾಲಿ ರಜನೀಶ್ರು ಮಾಡಿನಿ, ಶಿವಲಿಂಗ ಮೂರ್ತಿಯವ್ರದ್ದು ಮಾಡಿನಿ. ಈಗ ನಮ್ಮ ಚಿಕ್ಕೋಡಿಯ ಮಗಳು, ಪ್ರೀತಿಯ ಮಗಳು, ರತ್ನದಂಥ ಮಾತು ಹೇಳುವಂಥ ನಮ್ಮ ಚಿಕ್ಕೋಡಿಯ ಹೆಮ್ಮೆಯ ಸುಪುತ್ರಿ ಪ್ರಿಯಾಂಕಾ ವಿಠಲ್ ಕಾಂಬಳಿ ಪಾಸಾಗಿದ್ದಾರೆ. ಈ ಪಾಸಾದ ಸುದ್ದಿ ಗೊತ್ತಾದರೆ ತಡವಾಗಿ ಆದರೂ ನಾವು ಅವ್ರ ಮನೆಗೆ ಬಂದಿದ್ದೇವೆ. ಮೊದಲನೇದಾಗಿ ನಿಮಗೆ ಹಾರ್ದಿಕ ಸ್ವಾಗತ. ಥ್ಯಾಂಕ್ ಯು ಸರ್. ಮೇಡಮ್, ನಿಮ್ಗೆ ಹಾರ್ದಿಕ ಅಭಿನಂದನೆಗಳು ಮತ್ತು ಶುಭವಾಗಲಿ. ಧನ್ಯವಾದ. ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿಯಾಗಿ ಬರಲಿ. ಥ್ಯಾಂಕ್ ಯು ಸರ್. ಇನ್ನು ನಾನು ಪ್ರಿಯಾಂಕಾರಿಗೆ ಮೊದಲೇ ಮಾತು ಕೇಳ್ತೀನಿ. ಬಹಳಷ್ಟು ಜನ, ನಾನು ಓದುವಾಗ PUC MA ಆದವರೇ ಜಾಸ್ತಿ ಆಗ್ತಿದ್ದರು, ಯಾರು IAS KS, ಆಮೇಲೆ ಈಗ ನಾವು ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲ ಪಾಸ್ ಆಗ್ತದೆ. ಅದು BSc ಅಗ್ರಿ ಆದವ್ರು ಕಡಿಮೆ. ತಾವು BSc ಅಗ್ರಿ ಆದರೂ ಈ IAS ಹುದ್ದೆ ಏರಬೇಕಾದ್ರೆ ಹೆಂಗೆ ಸಾಧ್ಯ ಆಯಿತು? ಸರ್, ಹೇಳಬೇಕು ಅಂದರೆ BSc ಆಗಿ ನಾನು ಪದವಿ ಮಾಡಿದ್ದು IAS-ಗೆ ಆ್ಯಕ್ಚುಲಿ ಭಾಳನೇ ಹೆಲ್ಪ್ ಆಯಿತು ಸರ್. ಯಾಕಂದರೆ ನಮ್ಮ ಸಿಲೆಬಸ್ ಪಠ್ಯಕ್ರಮದಲ್ಲಿ ಜಿಯೋಗ್ರಫಿ ಅಂತ ವಿಷಯ, ಅಗ್ರಿಕಲ್ಚರ್ ಅಂತ ವಿಷಯ, ಮತ್ತು ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಇರೋದರಿಂದಾಗಿ ನಾವು ಭಾಳಷ್ಟು ಭಾರತದ ಭೌಗೋಳಿಕ ಮತ್ತು ಏನು ಸೋಷಿಯಲ್ ಥಿಂಗ್ಸ್ ಇದ್ದಾವೆ ಅದನ್ನು ಎಕ್ಸ್ಟೆನ್ಷನ್ ಮೂಲಕ ಇಂಥ ಸಬ್ಜೆಕ್ಟ್ಗಳ ಮೂಲಕ ನಾವು ಮೊದಲೇ ಅರ್ಥಕೊಳ್ಳೋಕ್ಕೆ ನಮಗೆ ಅಗ್ರಿಕಲ್ಚರ್ ಹೆಲ್ಪ್ ಆಗುತ್ತೆ ಸರ್. ಗ್ರಾಮೀಣ ಭಾರತವನ್ನು ನಾವು ನೋಡಿರ್ತೀವಿ, ಆಮೇಲೆ ರೈತರ ಜೊತೆಗೆ ನಾವು ಇಂಟರ್ಯಾಕ್ಷನ್
ಸೆಲೆಕ್ಷನ್ ಮಾಡಿರ್ತೀವಿ. ಆಮೇಲೆ ಸೈಂಟಿಫಿಕ್ ಡೆವಲಪ್ಮೆಂಟ್ಸ್ ಏನಿದೆ, ವಿಜ್ಞಾನ ಕೂಡ ನಮಗೆ ಪರಿಚಯ ಇರೋದ್ರಿಂದಾಗಿ ಐ ಎ ಎಸ್ ಎಕ್ಸಾಮ್ಗೆ ನಮಗೆ ಸಿಲೆಬಸ್ ವೈಸ್ ಭಾಳನೇ ಹೆಲ್ಪ್ ಆಗುತ್ತೆ ಸರ್. ಇನ್ನು ನಿಮ್ಮ ಬಾಲ್ಯ ಸಲ ಕೇಳ್ತೀನಿ, ನಿಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ನೆನಪು ಕೊಡಿ, ಬಾಲ್ಯ ಹೇಗಿತ್ತು? ಸರ್, ನಾನು ಬಾಲ್ಯ ಎಲ್ಲ ಕಳೆದಿದ್ದು ನಮ್ಮದು ಒಂದು ಕೆಳ ಮಧ್ಯಮ ವರ್ಗದ ಕುಟುಂಬ. ನಾವು ಇಲ್ಲೇ ಚಿಕ್ಕೋಡಿಯಲ್ಲಿ ಭೀಮನಗರ ಅಂಥೇಳಿ ಒಂದು ಪ್ರದೇಶ ಇದೆ, ಅಲ್ಲೇ ನಾನು ಓದಿದ್ದು. ಸರ್ಕಾರಿ ಶಾಲೆಯಲ್ಲೇ ನಾನು 7ನೇವರೆಗೂ ಓದಿದ್ದು. ಕನ್ನಡ? ಹೌದು ಸರ್, ಕನ್ನಡ ಮಾಧ್ಯಮ ಸರ್. ಬಾಲ್ಯದಲ್ಲಿ ಭಾಳನೇ ಸ್ವಲ್ಪ ಹೇಳಬೇಕು ಅಂದರೆ ಆರ್ಥಿಕವಾಗಿ ಕೂಡ ನಮಗೆ ತೊಂದರೆಗಳಿತ್ತು ಸರ್. ನಾವು ಇರ್ತಕ್ಕಂಥ ಏರಿಯಾನಲ್ಲಿ ನ್ಯೂಸ್ ಪೇಪರ್ ಕೂಡ ಬರ್ತಾ ಇರಲಿಲ್ಲ, ಅಲ್ಲಿ ಯಾರೂ ನ್ಯೂಸ್ ಪೇಪರ್ ಓದೋರೇ ಇರಲಿಲ್ಲ. ಆದರೂ ನನಗೆ 6ನೇ ತರಗತಿ 7ನೇ ತರಗತಿಯಿಂದ ನ್ಯೂಸ್ ಪೇಪರ್ ಓದೋ ಅದೊಂದು ಹುಚ್ಚು ಅಂತಲೇ ಹೇಳಬೇಕು ಸರ್, ಆ ಥರ ನನಗೆ ಇರ್ತಿತ್ತು. ಸೊ ನಾನು ನ್ಯೂಸ್ ಪೇಪರ್ ಅವ್ರು ಬರೋ ತನಕ ವೇಟ್ ಮಾಡೋದು, ಆಮೇಲೆ ಅವರು ಸೈಕಲಿಂದ ಬೇರೆ ಏರಿಯಾಗೆ ಹಿಂಗೆ ಹಾಯ್ದು ಹೋಗಬೇಕಾದ್ರೇ ನಾನು ಅವ್ರಿಗೆ ನಮ್ಮ ಮನೆಗೊಂದು ಹಾಕಂತ ಹೇಳೋದು, ನಮ್ಮ ಮನೆಯಾಗಿನವ್ರು ಯಾರಿಗಾರ ತೊಗೊಳ್ರಿ, ನಂಗೆ ಸ್ಕೂಲಿಗೆ ಟೈಮ್ ಆಗ್ತಾ ಇದ್ರೆ ನಾನು ಹೋಗೋದು, ಅವ್ರು ಆಮೇಲೆ ತೆಗೆದಿಡೋದು, ನಾ ಆಮೇಲೆ ಬಂದು ಓದೋದು, ಈ ಥರ ಇರ್ತಿತ್ತು ಸರ್. ಆಮೇಲೆ ಭಾಳನೇ ಸಿಂಪಲ್ಲಾಗಿ ಭಾಳ ಸಿನ್ಸಿಯರ್ ಆಗಿರ್ತಿದ್ದೆ, ಓದಿನ ಕಡೆ ಜಾಸ್ತಿ ಆಸಕ್ತಿ ಇತ್ತು ಮುಂಚೆಯಿಂದ. ಆಮೇಲೆ SSLC ಕಲ್ತರಿ? SSLC ನಾನು RM ಬಾಲಕಿಯರ ಪ್ರೌಢಶಾಲೆ ಚಿಕ್ಕೋಡಿಯಲ್ಲಿ. ಆಮೇಲೆ ಈಗ ನಿಮ್ಮ ಪಾಪ, ನಮ್ಮ ವೀಕ್ಷಕರಿಗೆ ಗೊತ್ತಿಲ್ಲ, ನಿಮ್ಮ ತಂದೆಯವರ ತಾಯಿ ಸಹೋದರನ ಪರಿಚಯ ಮಾಡಿಕೊಡ್ರಿ, ನಿಮ್ಮ ಕುಟುಂಬ ಪರಿಚಯ ಮಾಡಿಕೊಡ್ರಿ. ಪದ ಸರ್, ನಮ್ಮ ಕುಟುಂಬದಲ್ಲಿ ನಾವು 5 ಜನ ಇರೋದು. ನಮ್ಮ ತಂದೆ ಸೇನೆಯಲ್ಲಿ ಕೆಲಸ ಮಾಡ್ತಾಯಿದ್ದು ನಿವೃತ್ತರಾಗಿ, ಪ್ರಸ್ತುತ ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತಾಯಿ ಗೃಹಿಣಿ ಆಗಿದ್ದಾರೆ. ನಮಗೆ ಒಬ್ಬ ಸಹೋದರ ಇದ್ದಾನೆ, ಮಿಲನ್ ಕಾಂಬ್ಳೆ ಅಂತ, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ PhD ಮಾಡ್ತಾ ಇದ್ದಾರೆ ಮೈಕ್ರೋಬಯಾಲಜಿಯಲ್ಲಿ. ಆಮೇಲೆ ನನ್ನ ಸಹೋದರಿ MSc ಇನ್ ಬಾಟ್ನಿ ಸೆಕೆಂಡ್ ಇಯರ್ ಮಾಡ್ತಾ ಇದ್ದಾರೆ ಸರ್. ಇನ್ನು ಅಂದ್ರೆ ಒಟ್ಟಾರೆ ಎಜುಕೇಟೆಡ್ ಫ್ಯಾಮಿಲಿ, ಸರಸ್ವತಿ ಕೃಪೆ ಭಾಳ ಇದೆ. ಇನ್ನು IAS ಎಕ್ಸಾಮ್ ಕಟ್ಟಿ ಬಹಳಷ್ಟು ಜನ ನೋಡ್ತೀನಿ, ನೀವು ತಪ್ಪು ತಿಳ್ಕೊಬೇಡ್ರಿ, ಮತ್ತು ಬೇರೆಯವರು ತಪ್ಪು ತಿಳ್ಕೊದೇನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ನೋಡ್ತೀನಿ ಏನು ಕಲ್ತಿದ್ದಿ MA, ಮತ್ತೇನು ಕಲ್ತಿ MSc MCOM, ಏನು ಮಾಡ್ತಿ ನರ್ಸರಿ ಕಲ್ಸಕ್ಕೆ ಹೋಗ್ತೀನಿ, ಮತ್ತೇನು ಮಾಡ್ತಿ ಸೆಕೆಂಡ್ 2ನೇ ಪ್ರೈಮರಿ ಸ್ಕೂಲ್ದಾಗ ಕಲ್ಸಕ್ಕೆ ಹೋಗ್ತೀನಿ ಎರಡನೇ ಮಕ್ಕಳಿಗೆ. ಅದಕ್ಕೆ ನಾ ತಪ್ಪನಾಗಿಲ್ಲ, ಇನ್ನು ಕೆಲವು ಮಂದಿ MA ಕಲ್ತಿರ್ತಾರೆ. ಎಲ್ಲಿದ್ದಿ? ನಾನು ಯೂನಿವರ್ಸಿಟಿಯಾಗ ಗೆಸ್ಟ್ ಲೆಕ್ಚರಾಗಿ ಹೋಗಿದ್ದು. ಅಂದರೆ ಒಂದೊಂದು ಥರ ಆಗ್ತದಲ್ಲ, ಹಿಂಗ್ಯಾಕೆ MA ಇವರು ಒಬ್ಬರು? ಅದೇ ನಾ ಹೇಳ್ತೇನಲ್ಲ, BCOM ಅದಾವ, ಸೊಸೈಟಿ ಕ್ಲಾರ್ಕ್ ಅದ, ರಿಸರ್ವ್ ಬ್ಯಾಂಕ್ ಅದ ಇಂಡಿಯಾದಾಗ ಇರ್ತಾವೆ. ಎಲ್ಲಿ ಇಡಬಿಟ್ಟಾಗ್ತದೆ? ಎಷ್ಟು ಕಲ್ತಿದ್ದಿ ಕೇಳಿ MCOM ಮತ್ತು MLA ಹೇಳ್ತಾರೆ. ಏನು ಮಾಡ್ತಿ CBSE ಓದ್ತಾ ನರ್ಸರಿ ಕಲ್ಸಕ್ಕೆ? ಎಲ್ಲಿ ಇಡಬಿಟ್ಟಾಗ್ತದೆ ಅಂತ. ಸರ್, ನನ್ನ ಪ್ರಕಾರ ಹೇಳಬೇಕು ಅಂದರೆ ನಾವು ಕನಸು ಕಾಣೋದ್ರಲ್ಲಿ ಬಹುಶಃ ಎಡುತ್ತೀನಿ. ಹಾಂ ಸರ್, ಕನಸು ಕಾಣಬೇಕು, ಯಾಕಂದರೆ ಎಲ್ಲರಿಗೂ ಸಾಧ್ಯ ಇದೆ, ಆದರೆ ಕನಸು ಕಾಣಲಿಕ್ಕೆ ಧೈರ್ಯ ಬೇಕು. ನಾನು ಅಷ್ಟು ದೊಡ್ಡದಾಗಿ ಕನಸು ಕಂಡ್ರೂ ಅದನ್ನು ನನಸು ಮಾಡ್ತೀನಿ ಅಂಥೇಳಿ ಧೈರ್ಯದಿಂದ ನಿರ್ಧಾರ ತೊಗೊಂಡು ಅದಕ್ಕಾಗಿ ಕೆಲಸ ಮಾಡೋ ಛಲ ಬೇಕು. ಸೊ ನಾವು ದೊಡ್ಡದಾಗಿ ಕನಸು ಕಂಡ್ರೆ ದೊಡ್ಡ ಸ್ಯಾಕ್ರಿಫೈಸ್ಗೆ ರೆಡಿ ಆಗ್ತೀವಿ, ದೊಡ್ಡ ಪ್ರಮಾಣದಲ್ಲಿ ಹಾರ್ಡ್ ವರ್ಕ್ ಮಾಡ್ತೀವಿ, ದೊಡ್ಡ ಪ್ರಮಾಣದಲ್ಲಿ ನಮ್ಮನ್ನು ನಾವು ಬಿಲೀವ್ ಮಾಡ್ತೀವಿ ಹಾಗೂ ಶ್ರದ್ಧೆ ಇಟ್ಟು ಕೆಲಸ ಮಾಡ್ತೀವಿ. ಸೊ ಕನಸು ಕಾಣೋದು ಮ್ಯಾಟರ್ ಆಗಿದೆ. ಏನಾಗ್ತದೆ, ನಾ ಯಾಕೆ ಹೇಳ್ತಾನಂದ್ರೆ ಅಲ್ಲಿ ಕಲ್ತಿನಿ ಆ ಪ್ರೈವೇಟ್ ಸ್ಕೂಲ್ನಾಗ ಒಂದು ಈಗ ಕಲ್ತಿರ್ತಾರೆ, ಎಷ್ಟು ಬೇಕಾಟ್ MBA ಕಲ್ತಿರ್ಬೋದು, MSc ಆಗಿರ್ಬೇಕು, MCOM ಆಗಿರ್ಬೇಕು, PhD ಆಗಿರ್ಬೇಕು, ಅಷ್ಟೊತ್ತಿಗೆ ವಯಸ್ಸು ಇರ್ತದೆ. ಅಲ್ಲಿ 1 ವರ್ಷ, ಇಲ್ಲಿ 1 45 ಆಯಿತು ಅಂದ್ರೆ ಮುಗೀತು, ಅದು ಇರಲಿ. ಇನ್ನು ನೀವು IAS ಎಕ್ಸಾಮ್ ಕಟ್ಟಿ ಪಾಸ್ ಆಗಬೇಕಾದ್ರೆ ನಿಮಗೆ ಪ್ರೇರಣೆ ಏನ, ಪ್ರಥಮ ಪ್ರೇರಣೆ ಏನಾಯಿತು? ಸರ್, ನನ್ನ ಬಾಲ್ಯದಲ್ಲಿ ನಡೆದ ಒಂದು ಸಣ್ಣ ಇನ್ಸಿಡೆಂಟ್ನ ಇದಕ್ಕೆ ಪ್ರೇರಣೆಯಾಗಿ ಹೇಳಬೇಕು ಅಂತ. ಅದು ಅಗದಿ ಏತಿ ಹೇಳ್ರಿ, ಪ್ರೇರಣೆ ಇಂಪಾರ್ಟೆಂಟ್. ಹೌದು ಸರ್, ಆ್ಯಕ್ಚುಲಿ ನಾನು ಸಣ್ಣ ಹುಡುಗಿ ಇರಬೇಕಾದ್ರೆ ಬಹುಶಃ 2ನೇ ತರಗತಿ ಇರ್ಬೋದು. ಆವಾಗ ಸ್ಕೂಲ್ನಲ್ಲಿ ನ್ಯಾಚುರಲ್ ಆಗಿ ದೊಡ್ಡವರಾದ ಮೇಲೆ ಏನಾಗ್ಲಿಕ್ಕೆ ಬಯಸ್ತೀರಿ ಅಂತ ಕೇಳಿದಾಗ ನಾನು, ನನಗೆ ಕನ್ನಡದ ಮೇಲೆ ಭಾಳ ಅಭಿಮಾನ ಹಾಗೂ ಕನ್ನಡ ಭಾಷೆ ಸ್ವಲ್ಪ ನಂದು ಭಾಳನೇ ಪ್ರೀತಿ, ಹಾಗಾಗಿ ನಾನು ಕನ್ನಡ ಟೀಚರ್ ಆಗಬೇಕು ಅಂತ ಹೇಳಿದ್ದೆ ಸ್ಕೂಲ್ನಲ್ಲಿ. ಆವಾಗ ಟೀಚರ್ ಅಂದರು, ಪ್ರಿಯಾಂಕಾ ನೀನು ಇನ್ನೂ ದೊಡ್ಡದಾಗಬೇಕು, ಕನ್ನಡ ಟೀಚರ್ ಭಾಳ ಸಣ್ಣ ಜಾಬ್ ಆಯ್ತದೆ. ಹಾಂ ಸರ್, ಆವಾಗ ನಾನು ಮತ್ತೆ ಮನೇಲಿ ಬಂದು ಕೇಳಿದೆ ಏನಾಗಬೇಕು ಅದಕ್ಕಿಂತ ದೊಡ್ಡದು ಅಂತ. ಆವಾಗ ನಮ್ಮ ಮಮ್ಮಿ ಹೇಳಿದೆ, ರೀ ಬ್ಯಾಂಕ್ನ ಕ್ಯಾಶಿಯರ್ ಆಗು, ಜಾಸ್ತಿ ರೊಕ್ಕ ಇರ್ತಾವ, ಜಾಸ್ತಿ ಸ್ಯಾಲ್ರಿ ಬರ್ತದೆ ಅಂತ. ಆವಾಗ ನಾನು ಬ್ಯಾಂಕ್ ಕ್ಯಾಶಿಯರ್ ಆಗಬೇಕಂತೇಳಿ ಆವಾಗಿಂದ ತಲೆಗೆ ಇಟ್ಕೊಂಡೆ. ಆಮೇಲೆ ಸ್ಕೂಲ್ನಲ್ಲಿ ಮತ್ತೊಂದು ಸಲ ಕೇಳಿದಾಗ, ನಮ್ಮ ಹೆಡ್ ಮಾಸ್ಟರ್ ಕೇಳಿದಾಗ ನಾನು ಹಂಗೆ ಹೇಳಿದೆ. ಆವಾಗ ಹೆಡ್ ಮಾಸ್ಟರ್ ಅಂದರು, ಇಲ್ಲ ಪ್ರಿಯಾಂಕ ನೀ ಶಾನೆ ಇದೆ, ಇದಕ್ಕಿಂತ ದೊಡ್ಡದು ಏನಾರ ನೌಕರಿ ಹಿಡಿ ಅಂತ. ಆವಾಗ ನಮ್ಮ ಮಮ್ಮಿಗೆ ಬಂದು ಕೇಳಿದೆ, ರೀ ಎಲ್ಲದಕ್ಕಿಂತ ದೊಡ್ಡದಿರಬೇಕು, ಆಮೇಲೆ ಎಲ್ಲದಕ್ಕಿಂತ ಟಫ್ ಇರಬೇಕು.
ಯಾವ್ದು ಹೇಳು ಅಂತ. ಅವಾಗ ನಮ್ಮ ಮಮ್ಮಿ ಹೇಳಿದ್ರು ಡಿ ಸಿ ಅಂತ ಇರುತ್ತೆ ಎಲ್ಲದಿಂತ ದೊಡ್ಡದದು, ಅವ್ರಿಗಿಂತ ದೊಡ್ಡವ್ರು ಯಾರಿಲ್ಲ, ನೀ ಬೇಕಾದ್ರೆ ಅದು ಮಾಡ್ತೀಯನ ಅಂತ. ನಾ ಅವಾಗ ಹಾ ನಾನು ಮಾಡ್ತೀನಿ, ಅದನ್ನು ನಾನು ಚಾಲೆಂಜ್ ಆಗಿ ತೊಗೊಂಡೆ. ಐ ಎ ಎಸ್ ಮಾಡೋದು. ಹಾಂ ಸರ್. ಅಂದರೆ ನಿಮ್ಮ ಅರ್ಥದಲ್ಲಿ ಹಠ ಮತ್ತು ಚಾಲೆಂಜ್ ತೊಗೋದು ಇದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ನಿಜ ಸರ್, ಹಠ ಇರಬೇಕು ಚಾಲೆಂಜ್ ತೊಗೋಬೇಕು. ಯಾಕಂದ್ರೆ ಲೋಕರೇಣು ನಂಗೆ ಅದೇ ಇದೆ, ಹಠ ಇರಬೇಕು, ನೀವು ಹೇಳ್ತೀರಿ ಚಾಲೆಂಜ್, ಎರಡು ಒಂದೇ. ಎಸ್. ಇನ್ನು ವಿದ್ಯಾರ್ಥಿನಿಯರೇ ನಾವು ನೋಡ್ತಾ ಇದ್ದೀವಿ ಅಂದರೆ ನಾಯನ ವಿದ್ಯಾ ಯುವಕರ ವಿರುದ್ಧ ಇಲ್ಲ, ಯುವಕರು ಬೇಕು ಯುವತಿಯರು ಬೇಕು ಈ ಸಮಾಜದ ಏಳಿಗೆಗೆ. ಆದರೆ ಇವತ್ತು ಎಲ್ಲಿ ಪಾಸ್ ಆದರೆ ಸಂಖ್ಯೆ ಕೇಳಿ, ಈಗ ನಮ್ಮ ಸ್ನೇಹಿತರಿಗೆ ರಿಪೋರ್ಟರ್ಗೆ ಕೇಳಿ, ಪೋರೆ ಹುಷಾರು ಇರಬೇಕಲ್ಲ ಇನ್ನು ಏ ಪೋರೆ ಹುಷಾರು ಅಂದ್ರೆ ಹಂಗೆ ವಿದ್ಯಾರ್ಥಿನಿಯರ ಸಂಖ್ಯೆನ ಹೆಚ್ಚಿನ ಸಂಖ್ಯೆಯಲ್ಲಿ ಐ ಎ ಎಸ್ ಪಾಸ್ ಆಗ್ತಾ ಇದ್ದಾರೆ. ಆಮೇಲೆ ವಿದ್ಯಾರ್ಥಿನಿಯರೇ ಜಾಸ್ತಿ ಹೋಗಲಿ, ನಿಮ್ಮದು ಅಟ್ಟಲ್ಲ ಐ ಎ ಎಸ್ ಅಟ್ಟಲ್ಲ, ಪ್ರತಿ ರಂಗದಲ್ಲಿ ವಿದ್ಯಾರ್ಥಿನಿಯರ ಮೇಲುಗೈ ಐತೆ. ನಮ್ಮ ವಿದ್ಯಾರ್ಥಿಗಳು ಎಲ್ಲಿ ಎಡವಟ್ಟು ಮಾಡಿಕೊಳ್ಳೋಕ್ಕಾಗಲ್ಲ, ಎಲ್ಲಿ ತಪ್ಪಾಗಲಿಕ್ಕೆ ಸರ್? ಪ್ರಾಕ್ಟಿಕಲಿ ಹೇಳಬೇಕು ಅಂದರೆ ವಿದ್ಯಾರ್ಥಿಗಳಿಗಿಂತ ವಿದ್ಯಾರ್ಥಿನಿಯರು ಜಾಸ್ತಿ ಚಲೋ ಪರ್ಫಾರ್ಮ್ ಮಾಡಲಿಕ್ಕೆ ರೀಸನ್ ಅಂದರೆ ಅವರಿಗೆ ಸಣ್ಣವರಿದ್ದಾಗಿಂತ ಸ್ವಲ್ಪ ಹುಡುಗರಿಗಿಂತ ಹುಡುಗಿಯರು ಸ್ವಲ್ಪ ಶಿಸ್ತಾಗಿ ಬೆಳೆದಿರ್ತಾರೆ. ಸ್ವಲ್ಪ ಸಂಜೆ ಆದ ತಕ್ಷಣ ಮುಖ ತೊಳ್ಕೊಂಡು ಕೈಕಾಲು ತೊಳ್ಕೊಂಡು ದೀಪ ಹಚ್ಚಿ ಓದಕ್ಕೆ ಕುಂತಿರ್ತಾರೆ. ಇದವರಿಗೆ ಪ್ರಾಕ್ಟೀಸ್ ಸಣ್ಣವರಿಂದನೇ ಬಂದಿರುತ್ತೆ. ಇವರು ಬೇರೆ ಹೊರಗೆ ದೋಸ್ತರು ಅಲ್ಲಿ ನೋಡ್ತಿರ್ತಾರೋ, ಮೊಬೈಲ್ ಬಂದಿರ್ತಾವೋ, ನೀ ಎಲ್ಲಿದ್ದೀನಿ ನೀ ಎಲ್ಲಿದ್ದೀನಿ. ಹೌದು ಸರ್. ಆಮೇಲೆ ಅವರು ಸ್ವಲ್ಪ ಶ್ರದ್ಧೆಯಿಂದ ಓದೋ ಗುಣ ಸ್ವಲ್ಪ ಹುಡುಗಿರಿಗೆ ಜಾಸ್ತಿ ಹುಡುಗರಿಗಿಂತ ಆಗಿರೋದ್ರಿಂದ ಹುಡುಗಿರು ನ್ಯಾಚುರಲಿ ಸ್ವಲ್ಪ ಜೀನ್ಸ್ ಬಂದಿತ್ತು ಅಂತ ಇದ್ರು ಇರ್ಬೋದು ಸರ್. ಇನ್ನು ಯಾವಾಗಲೂ ಒಂದು ಎಲ್ಲರೂ ಸಕ್ಸಸ್ ಆಗ್ಬೇಕು. ಭಾಳ ಒಳ್ಳೆಯವರು ಅನ್ನೋರು ಭಾಳ ಜನ ಇದ್ದಾರೆ, ನ್ಯಾಚುರಲ್ ಅದು. ಹಾಂ, ಅದೇನು ಅದು ಕಷ್ಟದಾಗ ಯಾರು ಆಗೋಲ್ಲ, ಆ ಮತ್ತೆ ಬೇರೆ ಅದನ್ನು ದಂಡಿಗಿಡೋಣ. ಆದರೆ ಒಂದು ಹಿಮಾಲಯ ಪರ್ವತ ಮುಟ್ಟಬೇಕು, ಟೆನ್ಸಿಂಗ್ ಮುಟ್ಟಿದ ಅದ್ರ ಏನು ಮುಟ್ಟಿದ ಅದು ಅವಂಗೆ ಗೊತ್ತ. ಒಂದು ಹಂಗೆ ನೀವು ಏನು ಐ ಎ ಎಸ್ ಪಾಸ್ ಆಗ್ತೀರಿ, ಏನು ಪ್ರಯತ್ನ ಮಾಡಿರ್ತೀರಿ ಅದು ಬಾಯಿಂದ ಹೇಳೋಕ್ಕಾಗಲ್ಲ, ನಿಮಗೆ ಗೊತ್ತಿರ್ತದೆ ಅದು. ಹಂಗೆ ನೀವು ಈಗ ನಮಗೆ ಡೈರೆಕ್ಟ್ ಸ್ವಲ್ಪ ಹೇಳಿ, ಎಷ್ಟು ತಾಸು ಅದು ಐ ಎ ಎಸ್ ತಯಾರಿ ಮಾಡಬೇಕಾದ್ರೆ ಜನಕ್ಕೂ ಗೊತ್ತಾಗಲಿ, ಎಷ್ಟು ತಾಸು ಅಭ್ಯಾಸ ಮಾಡ್ತಿದ್ರಿ, ನೋಟ್ಸ್ ರಿಪೇರಿ ಯಾವ ಟೈಪ್ ಮಾಡ್ತೀರಿ, ಬೆಳಿಗ್ಗೆ ಎಷ್ಟು ಗಂಟೆ ಕೇಳ್ತೀರಿ, ನಿಮ್ಮ ಲೈಫ್ ಸ್ಟೈಲ್ ಹೆಂಗಿತ್ತು, ಊಟದ ಸ್ಟೈಲ್ ಹೆಂಗಿತ್ತು, ಆಮೇಲೆ ಮೆಂಟ್ಯಾಲಿಟಿ ಸಹಿತ. ಯಾಕಂದರೆ ಅಭ್ಯಾಸ ಮಾಡೋದು ತಿಳಿಯಾಗಿರ್ತೈತಿ, ಯಾರ ಪಾವಣೆಯರು ಬಂದರು, ಪೈ ಬಂದರು, ಅವರಾಯಿತು, ಇವ್ರು ಸತ್ತರು, ಅವರು ಆದರು, ಫಂಕ್ಷನ್ ಆಯಿತು, ಇವೆಲ್ಲ ನ್ಯಾಚುರಲ್ ಇರ್ತಾವೆ ನಮ್ಮ ಸಂಸ್ಕೃತಿಯಾಗಿ. ಇದನ್ನೆಲ್ಲ ಮ್ಯಾನೇಜ್ ಮಾಡಬೇಕಾದ್ರೆ ನಿಮಗೆ ಸ್ವಲ್ಪ ಬೇಜಾರು ಆಗಿರ್ಬೇಕಲ್ಲ, ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡ್ರಿ? ಹಾಂ, ಖಂಡಿತ ಸರ್. ಆದರೆ ನಾನು ಚಿಕ್ಕಂದಿನಿಂದ ನನಗೆ ಮಾಡಿದರೆ ಯು ಪಿ ಎಸ್ ಸಿ ಎಕ್ಸಾಮ್ ಬರೀಬೇಕು, ಐ ಎ ಎಸ್ ಆಗಬೇಕು ಅಂತ ಕನಸಿದ್ದರಿಂದ ಎಲ್ಲ ಡಿಸ್ಟ್ರಾಕ್ಷನ್ ಮತ್ತು ಎಲ್ಲ ಅಡೆತಡೆಗಳಿಗಿಂತನೂ ನನ್ನ ಗುರಿ ದೊಡ್ಡದಾಗಿತ್ತು ಸರ್ ನನಗೆ. ಅದಕ್ಕೆ ಯಾವ ಥರದ ಕಷ್ಟ ಬಂದರೂ ಸಹ ನಾನು ಸಹಿಸ್ಕೊಳ್ಳಿಕ್ಕೆ ರೆಡಿ ಇದ್ದೆ. ಆದರೆ ಡೆಲ್ಲಿಯಿಂದ ನನಗೆ ವಾಪಸ್ ಖಾಲಿ ಕೈಯಿಂದ ಬರುವುದಿರಲಿಲ್ಲ. ನಾನು ಡೆಲ್ಲಿಯಲ್ಲಿ ಕೋಚಿಂಗ್ ಮಾಡಿ ಮೊದಲನೇ ಅಟೆಂಪ್ಟ್ ಕೊಟ್ಟೆ, ಪಾಸ್ ಆಗಲಿಲ್ಲ ಸರ್, ಪ್ರಿಲಿಮ್ಸ್ನಲ್ಲೇ ಪಾಸ್ ಆಗಲಿಲ್ಲ. ಎರಡನೇ ಅಟೆಂಪ್ಟ್? ಹಾಂ ಸರ್, ಇದು ಎರಡನೇ ಅಟೆಂಪ್ಟ್ ಸರ್. ಅಲ್ಲೇ ಉಳಿದ್ರಿ? ಹೌದು ಸರ್, ಅಲ್ಲೇ ಉಳಿದೆ ಸರ್. ಬರಲಿಲ್ಲ ಫೇಲ್? ಇಲ್ಲ ಸರ್, ಬರಲಿಲ್ಲ ಸರ್. ಕರೋನಾ ಲಾಕ್ಡೌನಲ್ಲೂ ನಾನು ಅಲ್ಲೇ ಇದ್ದೆ ಸರ್ ಆ್ಯಕ್ಚುಲಿ. ಕೆಲವು ಜನ ಏನು ಮಾಡ್ತಾರೆ, ಫೇಲ್ ಆದ ಕೂಡಲೇ ಬರ್ತಾರೋ, ನೌಕರಿ ಮಾಡ್ತಾರೆ, ಈ ತಪ್ಪಂತೇಳಿ. ಹಾಂ ಸರ್, ನೋಡ್ಬೇಕು. ಹೌದು ಸರ್, ನಾನು ಅದು ನನ್ನ ಕನಸಾಗಿತ್ತು ಸರ್, ನನಗೆ ಅದು ಬೇಕಂತಂದರೆ ನಾನು ಅದಕ್ಕೆ ಏನು ಬೇಕಾದರೂ ಮಾಡಲಿಕ್ಕೆ ರೆಡಿ ಇದ್ದೆ. ಆಮೇಲೆ ದಿನ ಸಿಲೆಬಸ್ ಭಾಳ ಇರೋದ್ರಿಂದ ದಿನ ನಾನು ಆಲ್ಮೋಸ್ಟ್ ಒಂದು 12-15 ತಾಸು ಅಂತೂ ಮಿನಿಮಮ್ ಓದ್ತಾ ಇದ್ದೆ ಸರ್. ಕಂಟಿನ್ಯೂಸ್ಲಿ ನಾನು ಓದ್ತಿದ್ದೆ. ನಂಗೆ ಓದಿನಲ್ಲಿ ಯಾವತ್ತೂ ಬೇಜಾರು ಅಂತ ಅನ್ನಿಸ್ತಿರಲಿಲ್ಲ. ಯಾಕಂದರೆ ನನಗೆ ಈಗ ಜೀವನದಾಗ ಏನಾದರೂ ಈಗ ಮುಖ್ಯವಾಗಿ ನನಗೆ ಏನಾದರೂ ಬೇಕಂತಂದರೆ ಅದು ನನಗೆ ಐ ಎ ಎಸ್. ಅದಕ್ಕಾಗಿ ನಾನು ಎಲ್ಲನೂ ಬದಿಗಿಟ್ಟಿದ್ದೆ. ದೀಪಾವಳಿ ಮತ್ತು ದಸರಾ ಇವೆಲ್ಲ ನನಗೆ ಕಾಣಿಸ್ತಾನೆ ಇರಲಿಲ್ಲ. ಇಲ್ಲ ಸರ್, ನನಗೆ ಕಾಣಿಸ್ತಾನೆ ಇರಲಿಲ್ಲ. ಯಾವಾಗೂ ಬುಕ್ಸ್ ಇರ್ತಿತ್ತು, ನನಗೆ ಗುರಿ ಕಾಣಿಸ್ತಿತ್ತು. ಇವತ್ತು ನಾನು ಎಷ್ಟು ಅದಕ್ಕೆ ಹತ್ರ ಹೋದೆ, ಗುರಿಗೆ ಎಷ್ಟು ಹತ್ರ ಹೋದೆ, ಇನ್ನೂ ಎಷ್ಟು ದೂರ ಕ್ರಮಿಸ್ಬೇಕು ನಾನು, ನನಗೆ ಯಾವಾಗೂ ಇದು ತಲೆಯಾಗಿರ್ತಿತ್ತು. ಆಮೇಲೆ ನಾನು ಇರೋ ಏರಿಯಾ ಸ್ವಲ್ಪ ಕೋಚಿಂಗ್ ಸೆಂಟರಿಂದ ಸ್ವಲ್ಪ ದೂರ ಇತ್ತು ಸರ್. ಮೆಟ್ರೋಲಂತ ನಾನು ಟ್ರಾವೆಲ್ ಮಾಡಬೇಕಾಗ್ತಿತ್ತು. ಮೆಟ್ರೋನಲ್ಲಿ ದೆಲ್ಲಿಯಲ್ಲಿ ಭಾಳ ರಶ್ ಸರ್, ಅಲ್ಲಿ ಸೀಟ್ ಸಿಗಲ್ಲ ಬೇಗ, ಅಂದರೂ ನಿಂತೆ ಟ್ರಾವೆಲ್ ಮಾಡಬೇಕಾಗ್ತಿತ್ತು. ಆದರೂ ಸಹ ನಾನು ಒಂದು ಕೈಯಲ್ಲಿ ಅದು ಹಿಡ್ಕೊಳ್ಳೋದಿರ್ತಿತ್ತು, ಇನ್ನೊಂದು ಕೈಯಲ್ಲಿ ನಾನು ಬುಕ್ ಹಿಡ್ಕೊಂಡು ಹೋಗ್ತಿದ್ದೆ. ಇಲ್ಲಾಂದರೆ ಈಗ ಟೆಕ್ನಾಲಜಿಯಿಂದ ಈಸಿ ಆಗಿದೆ, ಹೆಡ್ಫೋನ್ಸಲ್ಲಿ ನಾನು ಕೇಳ್ತಾ ಹೋಗ್ತಿದ್ದೆ ಪಾಠಗಳನ್ನು. ಹಿಂಗಾಗಿ ನನಗೆ ಯಾವ ಅಡೆತಡೆ ಬಂದರೂ ನಾನು ಅದನ್ನು ಅಡ್ವಾಂಟೇಜ್ ಆಗಿ ಉಪಯೋಗಿಸ್ಕೊಳ್ತಿದ್ದೆ ಸರ್. ಅಡುಗೆ ಮಾಡಲಿಕ್ಕೆ ನಾನೇ ಅಡುಗೆ ಮಾಡ್ಕೊತಿದ್ದರಿಂದ ಅಡುಗೆ ಮಾಡಬೇಕಾದ್ರೂ ಸಹ ನಂದು ಹೆಡ್ಫೋನ್ ಮತ್ತು ವಿಡಿಯೋ ಆನ್ ಇರ್ತಿತ್ತು. ನಾ ಅಷ್ಟು ಟೈಮ್ ಕೂಡ ನಾನು ವೇಸ್ಟ್ ಮಾಡಲಿಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಯಾಕಂದರೆ ನನಗೆ ಗುರಿ ಇಂಪಾರ್ಟೆಂಟ್ ಆಗಿತ್ತು ಸರ್. ನನಗೆ ಯಾರೂ ಅಲ್ಲಿ ಇರಲಿಲ್ಲ, ನೀನು ಹೇಳೀಗ ಓದು ಇಲ್ಲ ಈಗ ರೆಸ್ಟ್ ಮಾಡು ಆಗ ಮಾಡು, ನಂಗೆ ಯಾರೂ ಹೇಳಲಿಕ್ಕೆ ಯಾರೂ ಇರಲಿಲ್ಲ. ಆಮೇಲೆ ನನಗೆ ಅದೇ ಬೇಕಿರೋದ್ರಿಂದ ನಾನು ಯಾಕೆ ಅದನ್ನು ಡಿಲೇ ಮಾಡ್ತೀನಿ? ಈಗ ನಾವು ನಿಜವಾಗೂ ಆಸೆಪಟ್ಟು ಕೆಲಸ ಮಾಡ್ತಾ ಇದ್ದೀವಿ, ನಾವು ಯಾವ ಕೆಲಸ ಮಾಡ್ತಾ ಇದ್ದೀವಿ ಅದನ್ನು ಪ್ರೀತಿಯಿಂದ ಮಾಡ್ತಾ ಇದ್ದೀವಿ ಅಂದರೆ ಅದು
ಯಾವತ್ತೂ ಆಯಾಸ ಅಂತ ಅನ್ಸ್ಕೊಳ್ಳಿಲ್ಲ ಸರ್. ಇನ್ನು ಜಿಲ್ಲಾಧಿ ನಿಮಗೆ ಯಾವಾಗಲೂ ಐ ಎ ಎಸ್ ಅಂದರೆ ಜಿಲ್ಲಾಧಿಕಾರಿ ಸ್ಥಾನ ಸ್ವಲ್ಪ ಲೇಟ್ ಆದರೂ ನಿಶ್ಚಿತ ಇರ್ತದೆ, ಫಲ ಐ ಸಿ ಕೊಡ್ತಾರೆ ಆಮೇಲೆ ಡಿ ಸಿ ಕೊಡ್ತಾರೆ. ಅಂದರೆ ನಿಮಗೆ ಜಿಲ್ಲಾಧಿಕಾರಿ ಸ್ಥಾನ ನಿಶ್ಚಿತ. ಜಿಲ್ಲಾಧಿಕಾರಿಗೆ ಇರುವಂಥ ನನ್ನ ಒಂದು ಅನುಭವದ ಪ್ರಕಾರ ವಿಶೇಷ ಅಧಿಕಾರ ಇರೋದು ಜಿಲ್ಲಾಧಿಕಾರಿಗೆ. ಡಿವಿಜನಲ್ ಕಮಿಷನರ್ಕಿತನು, ಹೈ ಕಮಿಷನರ್ಕಿತನು, ಮೇಲಿನ ಪೋಸ್ಟ್ದವ್ರಿಗಿತನು ಜಿಲ್ಲಾಧಿಕಾರಿಗೆ ನಮ್ಮ ಬ್ರಿಟಿಷ್ ಕಾಲದಿಂದ ವಿಶೇಷ ಅಧಿಕಾರ ಕೊಟ್ಟಿದ್ದಾರೆ. ಸಂವಿಧಾನದಲ್ಲಿ ಸಾಕಷ್ಟು ಅಧಿಕಾರ ಇದೆ. ಆವಾಗ ನನ್ನ ಪ್ರಶ್ನೆ, ಅನೇಕ ನಮ್ಮ ಕಿರಣ್ ಬೇಡಿ ಹಿಡಿದು ಅಥವಾ ಮತ್ತು ಇನ್ನು ಅನೇಕ ಜಿಲ್ಲಾಧಿಕಾರಿ, ಮಹಿಳಾ ಜಿಲ್ಲಾಧಿಕಾರಿ ಹಿಡಿದು ಭಾಳ ವಿಶೇಷ ಕ್ರಾಂತಿ ಮಾಡಿದ್ದಾರೆ. ಅದೇ ಪ್ರಕಾರ ಸಮಾಜ ಪರಿವರ್ತನೆಯಾಗಲಿ, ಮೂಢನಂಬಿಕೆ ನಿರ್ಮೂಲನೆಯಾಗಲಿ, ಸಮಾಜದಲ್ಲಿ ಬಹಳ ದಬ್ಬಾಳಿಕೆ ಆಗ್ತದೆ. ರಾಜಕೀಯ ಹೆಸರ ಮೇಲೆ ದಬ್ಬಾಳಿಕೆ ಆಗ್ತದೆ, ಗುಂಡಾಗಿರಿ ಹೆಸರ ಮೇಲೆ ದಬ್ಬಾಳಿಕೆ ಆಗುತ್ತದೆ, ದೊಡ್ಡ ಶ್ರೀಮಂತಿಕೆಯರು ತಮ್ಮ ಹೆಸರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಏನೆಲ್ಲ ದಬ್ಬಾಳಿಕೆಗಳು ಸಮಾಜದಲ್ಲಿ ನಡೀತಾ ಇರ್ತವೆ, ಇದು ನಡೆದು ಬಂದ ದಾರಿ ಇದೆ. ಇಂಥದ್ರಲ್ಲಿ ಇವುಗಳನ್ನು ಮಟ್ಟ ಹಾಕಬೇಕನ್ನೋದು ಯಾವಾಗಾದರೂ, ಯಾಕಂದ್ರೆ ನೀವು ಸಹಿತ ಒಂದು ಹಿಂದುಳಿದ ಎಸ್ ಸಿ ಸಮಾಜದ ಬಂದವರು, ಇದನ್ನು ಮಟ್ಟ ಹಾಕಬೇಕಂತ ನಿಮ್ಮ ತಲೆಯಲ್ಲಿ ಬಂದಿರಬೇಕಲ್ಲ. ಹೌದು ಸರ್, ಖಂಡಿತ ಸರ್. ಒಂದು ವ್ಯವಸ್ಥೆ ಅಂತಿದೆ ಅಂದರೆ ವ್ಯವಸ್ಥೆಗಳಲ್ಲಿ ಲೋಪದೇಶ ಇರೋದು ಬಹಳ ಸಾಮಾನ್ಯ ಸರ್. ಆದರೆ ನಾವು ಯಾವತ್ತೂ ಆ ಲೋಪದೇಶಗಳನ್ನು ಕರೆಕ್ಟ್ ಮಾಡಿಕೊಂಡು ಮುಂದೆ ಹೋಗ್ತೀವಿ, ಆವಾಗ ನಮ್ಮ ಸಮಾಜ ಕೂಡ ಪ್ರೋಗ್ರೆಸಿವ್ ಪಾತ್ ಕಡೆಗೆ ನಡೀತದೆ, ಆವಾಗ ದೇಶ ಪ್ರೋಗ್ರೆಸಿವ್ ಕಡೆಗೆ ನಡೀತದೆ. ಹಾಗಾಗಿ ಸರ್, ನನಗೆ ಮುಂಚೆಯಿಂದನೂ ಯಾವಾಗೂ ಎಲ್ಲಿ ಅನ್ಯಾಯ ಅಥವಾ ಎಲ್ಲಿ ಇಲ್ಲಿ ಇನ್ನೂ ಚಲೋ ಆಗ್ಬೋದಾಗಿತ್ತು ಅಥವಾ ಆಗಕತ್ತಿಲ್ಲ ಹಿಂಗೆ ಅನಿಸ್ದಾಗೆಲ್ಲ ಅದೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಾಮಾಜಿಕ ಜವಾಬ್ದಾರಿ ಅಂತ ಏನು ಹೇಳ್ತೀವಿ, ಅದು ಯಾವಾಗೂ ನನಗೆ ಎಚ್ಚರಿಸ್ತಿತ್ತು ಸರ್. ನಮ್ಮ ಕಡೆಯಿಂದ ಏನಾಗುತ್ತೆ ಅದನ್ನು ನಾವು ಡ್ಯೂಟಿ ಕರೆಕ್ಟಾಗಿ ಮಾಡೋಣ. ಈಗ ಪೂರಾ ಕರಪ್ಷನ್ ಇರೋವಂಥ ಸೊಸೈಟಿನಲ್ಲಿ ನಾವು ಇರ್ತೀವಿ ಅಂತಂದರೆ ಅದು ನಿಜಕ್ಕೂ ನಾವು ಸಹಿಸ್ಕೊಂಡಿರ್ತೀವಿ ಅಂದರೆ ತಪ್ಪಾಗುತ್ತೆ ಸರ್. ಅದು ಅದಕ್ಕೆ ನಮ್ಮ ಕಡೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡೋಣ ಅನ್ನೋದು ನನಗೆ ಯಾವತ್ತೂ ತಲೆಯಲ್ಲಿತ್ತು ಸರ್. ಇನ್ನು ಕೇರಳ ಸಲುವಾಗಿ ಒಂದು ವಿಶೇಷ ಪ್ರಶ್ನೆ ಕೇಳ್ತೀನಿ. ಕೇರಳ ಅಂದು ಕೂಡಲೇ ಅತಿ ಸುಶಿಕ್ಷಿತ, ಬಿಹಾರ ಅಂದು ಕೂಡಲೇ ಒಂಬ ಜನ ಅತಿ ಕಡಿಮೆ ಸುಶಿಕ್ಷಿತರು, ಸಾಲಿಲ್ಲದವ್ರು ಇಲ್ಲದ ಅಂದರೆ ಬಿಹಾರ, ಸುಶಿಕ್ಷಿತರಂದರೆ ಕೇರಳದವರು. ಆದರೆ ಏನು ವಿಪರ್ಯಾಸ ಅಂದರೆ, ಕೇರಳದಲ್ಲಿ ಅತಿ ಸುಶಿಕ್ಷಿತರಿದ್ದ ಸ್ಥಳದಲ್ಲಿ ಐ ಎ ಎಸ್ ಐ ಪಿ ಎಸ್ಗಳ ಸಂಖ್ಯೆ ಕಡಿಮೆ, ಸ್ಟ್ಯಾಟಿಸ್ಟಿಕ್ ಪ್ರಕಾರ, ಅಂಕಿಅಂಶಗಳ ಪ್ರಕಾರ ದೇಶದಲ್ಲಿ. ಮುಂದೆ ಬಿಹಾರದಲ್ಲಿ ಕಲಿತವ್ರ ಸಂಖ್ಯೆ ಕಮ್ಮಿ, ಆದರೆ ಐ ಎ ಎಸ್ ಐ ಪಿ ಎಸ್ ಹೆಚ್ಚಾಗಿದ್ದರು. ಹೀಗೆ ಎಲ್ಲಿ ಇದಕ್ಕೇನು ಕಾರಣ ಇರ್ಬೋದು ನಿಮ್ಮ ದೃಷ್ಟಿಯಲ್ಲಿ, ನಿಮ್ಮ ತರ್ಕದ ಪ್ರಕಾರ? ಓಕೆ ಸರ್. ಸರ್, ನನಗನ್ಸುತ್ತೆ ಕೇರಳದಲ್ಲಿ ತಗೊಂಡ್ರೆ ಅವ್ರದ್ದು ಓವರ್ ಆಲ್ ಲಿಟ್ರಸಿ ಏನಿದೆ, ಅವರ ಸಾಕ್ಷರತೆ ಪ್ರಮಾಣ ಅದು ಜಾಸ್ತಿ ಇದೆ. ಆದರೆ ಬಿಹಾರದ್ದು ಸಾಕ್ಷರತೆ ಪ್ರಮಾಣ ಕಡಿಮೆ ಇದೆ ಸರ್. ಆದರೆ ಬಿಹಾರದಲ್ಲಿ ಸ್ಟೂಡೆಂಟ್ಸ್ ಅವ್ರದ್ದು 10th ಸ್ಟ್ಯಾಂಡರ್ಡ್ ಆದ ತಕ್ಷಣವೇ ಅವರು ಕಾಂಪಿಟೇಟಿವ್ ಎಕ್ಸಾಮ್ಗಂತಲೇ ಪ್ರಿಪ್ರೇಷನ್ ಮಾಡ್ತಾರೆ ಜಾಸ್ತಿ. ಸಿ ಬಿ ಎಸ್ ಸಿ ಸಿಲೆಬಸ್ ಅವರಲ್ಲಿ ಇರೋದ್ರಿಂದ ಮುಂಚೆಯಿಂದನೇ ಅವರು ಜಾಸ್ತಿ ಸ್ವಲ್ಪ ಹಾರ್ಡ್ ವರ್ಕಿಂಗ್ ಆಗಿ ಫೋಕಸ್ಡ್ ಆಗಿ ಕಾಂಪಿಟೇಟಿವ್ ಎಕ್ಸಾಮಿಂದನೇ ಮಾಡಬೇಕು ಅಂಥೇಳಿ ಅವರಿಗೆ ಅವೇರ್ನೆಸ್ ಜಾಸ್ತಿ ಇದೆ ಸರ್. ಆಮೇಲೆ ಅವ್ರದ್ದು ಬೆಂಗಾಲ್ ಪ್ರಾಂತ್ಯದಲ್ಲಿ ಬರ್ತಾ ಇತ್ತು, ಬ್ರಿಟಿಷ್ ಕಾಲದಲ್ಲಿ ಆಗಿರೋದ್ರಿಂದ ಬೆಂಗಾಲ್ ಜನ ಜಾಸ್ತಿ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ಗೆ ಹತ್ತಿರ ಇದ್ದರು ಸರ್. ಸೊ ಆವಾಗ ಅವ್ರ ರಿಕ್ರೂಟ್ಮೆಂಟ್ ಜಾಸ್ತಿ ಇತ್ತು. ಆ ಕೊಲೋನಿಯಲ್ ಲೀಗಸಿ ಇನ್ನೂ ಉಳ್ಕೊಂಡು ಬಂದಿದೆ ಸರ್. ಕೇರಳ ಆಯಿತು, ಆಮೇಲೆ ನಮ್ಮ ಮೈಸೂರು ಸಂಸ್ಥಾನಗಳು ಇವೆಲ್ಲ ಪ್ರಿನ್ಸ್ಲಿ ಸ್ಟೇಟ್ಸ್ ಆಗಿರೋದ್ರಿಂದ ಬ್ರಿಟಿಷ್ ಸಂಸ್ಥಾನಕ್ಕೆ ಅಷ್ಟು ಅವ್ರದ್ದು ನಂಟಿರಲಿಲ್ಲ. ಇದು ಒಂದು ಕಾರಣ ಸರ್ ನನ್ನ ಪ್ರಕಾರ. ಇನ್ನು ತಮಗೆ ಟಿ ಎನ್ ಶೇಷನ್ರ ಹೆಸರು ನೆನಪು ಮಾಡಿಕೊಡ್ತೀನಿ. ನಾನು ಅವರ ಅಭಿಮಾನಿ ಮತ್ತು ನನಗೆ ಅವ್ರ ಬಗ್ಗೆ ಭಾಳ ಗೌರವ ಇದೆ. ಅವರ ಚರಿತ್ರೆಯನ್ನು ನಾವು ಓದೀನಿ. ಮೇಡಮ್, ತಮಗೆ ಗೊತ್ತಿರ್ಬೋದು ಟಿ ಎನ್ ಶೇಷನ್ರು ಚುನಾವಣೆ ಕಮಿಷನರ್ ಇದ್ದಾಗ ಅತಿರತಿ ಮಹಾರತಿ ಹಾಜಿ ಮಂತ್ರಿಗಳು ಮಾಜಿ ಮಂತ್ರಿಗಳು ತಪ್ಪು ಮಾಡಿದಾಗ ಅಡುಗೆ ಮನೆಯಲ್ಲಿ ಅಡುಗೆ ಕುಳಿತಾರೆ. ಅವ್ರು ದಿಲ್ಲಿದಾಗ ಇರ್ತಿದ್ರು, ಅಲ್ಲಿಂದ ಮೆಸೇಜ್ ಕಳಿಸ್ತಿರೋರು. ಅಡುಗೆ ಮನೆಯಲ್ಲಿ ಅಡುಗೆ ಕುಳಿತುಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ ಏನಾದರೂ ತಪ್ಪು ಮಾಡಿದ್ರೆ. ಆದರೆ ಅವರು ಅಲ್ಲೇ ಕೂತು ಇಡೀ ದೇಶದ ಚುನಾವಣೆ ವ್ಯವಸ್ಥೆಯೇ ಚೇಂಜ್ ಮಾಡೋದು. ಅಂಥ ಅಧಿಕಾರಿಗಳು ಈಗ ಕಡಿಮೆ ಆಗ್ತಾರಲ್ಲ, ಎಲ್ಲಿ ಎಡವಟ್ಟಾಗ್ತದೆ? ಅಂಥವ್ರು ಸಿಗೋದು ನಾವು ದೀಪ ಹಚ್ಚಿ ಹುಡುಕಾಡಬೇಕಾಗಿದ್ದಲ್ಲ, ಎಲ್ಲಿ ಎಡವಟ್ಟಾಗ್ತದೆ? ಹೌದು ಸರ್. ಸರ್, ನೀವು ಹೇಳ್ದಂಗೆ ಟಿ ಎನ್ ಶೇಷನ್ ಅವರು ನಿಜಕ್ಕೂ ಬಹಳ ದಕ್ಷ ಪ್ರಾಮಾಣಿಕ ಅಧಿಕಾರಿ ಸರ್. ಹೌದು ಸರ್. ಈಗ ನಮ್ದೇನು ಎಪಿಕ್ ವೋಟರ್ ಕಾರ್ಡ್ ಇದೆ ಅದು ಅವರ ಕಾಂಟ್ರಿಬ್ಯೂಷನ್. ಆಮೇಲೆ ಚುನಾವಣೆಯಲ್ಲಿ ಬಹಳಷ್ಟು ಸ್ಟ್ರಿಕ್ಟ್ ಆಗಿ ನಡೆಸುವಂಥದ್ದು ಚುನಾವಣಾ ನೀತಿ ಸಂಹಿತೆ ಇವನ್ನೆಲ್ಲ ಅವರ ಅಧಿಕಾರಾವಧಿಯಲ್ಲೇ ಬಂದಿದ್ದು ಸರ್. ಅವರಂತ ಪ್ರಾಮಾಣಿಕ ಅಧಿಕಾರಿಗಳು ಭಾರತ ದೇಶದಲ್ಲಿ ಬಹಳ ಜನ ಆಗಿದ್ದಾರೆ, ಹಾಗೂ ಈಗೂ ಕೂಡ ಬಹಳ ಜನ ಇದ್ದಾರೆ ಸರ್. ಈಗ ಹರಿಯಾಣದಲ್ಲಿ ಸ್ವಲ್ಪ ನಾವು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಅಶೋಕ್ ಖೇಮ್ಕಾ
ಅಂತ ಒಬ್ಬರು ಐ ಎ ಎಸ್ ಆಫೀಸರ್ ಇದ್ದಾರೆ, ಅವ್ರ ಡ್ಯೂಟಿನಲ್ಲಿ ಅವ್ರು ಎಷ್ಟು ವರ್ಷ ಸರ್ವಿಸ್ ಮಾಡಿದಾರೋ ಅದ್ರ ಡಬಲ್ ಅವ್ರು ಟ್ರಾನ್ಸ್ಫರ್ಸ್ ಆಗಿದೆ ಸರ್. ಅಂತ ಆಫೀಸರ್ಸ್ ಭಾಳ ಇದೆ. ವರ್ಗಾವಣೆಗೆ ಅಂಜಬಾರ್ದಿಷ್ಟೇ. ಹೌದು ಸರ್, ಹೌದು ಸರ್. ವರ್ಗಾವಣೆಗೆ ಯಾರ ಭಯ ಪಡ್ತಾರೋ ಅವರು ಕಾಂಪ್ರಮೈಸ್ ಆಗ್ತಾರೆ ನನಗೆ. ಹೌದು ಸರ್, ಯಾವಾಗೂ ಅವ್ರ ಬ್ಯಾಗ್ ರೆಡಿ ಆಗಿಡಬೇಕು ಅಂತ ಅನ್ನೋದೊಂದು ಅವ್ರ ಪ್ರಿನ್ಸಿಪಲ್ ಇದೆ ಸರ್. ನಿಜ ಸರ್, ಈ ರೀತಿ ಇರ್ಬೇಕಂತೇಳಿ. ಇನ್ನು ಮತ್ತೊಂದು ಹೇಳ್ತೇನೆ ನಾನು, ಯಾವುದು ಮೇಲ್ನೋಟಕ್ಕೆ ಗೋಚರ ಕಾಣ್ತದೆ ಕಾಣಿಸ್ತದೆ ಅದಷ್ಟು ಸರಳ ಇರೋಂಗಿಲ್ಲ. ಪೆದ್ದರು ಮಾತ್ರ ಕಣ್ಣಿಗೆ ಕಾಣಿದ್ದನ್ನು ಕಂಡಿದ್ದನ್ನು ನೋಡಿ ನಿರ್ಧಾರಕ್ಕೆ ಬರ್ತಾರೆ. ಪೆದ್ದರು ಕಣ್ಣಿಗೆ ಏನು ಕಾಣಿಸ್ತೈತೆ ಅದು ನಿರ್ಧಾರ ಬರ್ತಾರೆ, ಆದರೆ ಐ ಎ ಎಸ್ ಅವ್ರು ಬರೋಂಗಿಲ್ಲ. ಆ ರೀತಿ ಐ ಎ ಎಸ್ ಅಂದರೆ ಆ ರೀತಿ ಇರ್ತದೆ, ಇದು ಸತ್ಯನಾ? ಹೌದು ಸರ್, ಖಂಡಿತ ಸತ್ಯ ಸರ್. ಐ ಎ ಎಸ್ ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಅಂತ ಕರೆಸ್ಕೊಳ್ಳುತ್ತೆ ಸರ್. ಸ್ವಾತಂತ್ರ್ಯ ಸಿಕ್ಕಾಗಿಂದ, ಭಾರತ ನಿರ್ಮಾಣ ಆದಾಗಿಂದನು, ಮತ್ತು ಅದಕ್ಕಿಂತ ಮುಂಚೆ ಕೂಡ ಐ ಎ ಎಸ್ ಭಾಳನೇ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದೆ ಅಡ್ಮಿನಿಸ್ಟ್ರೇಷನಲ್ಲಿ. ಅವರು ಜಾಸ್ತಿ ಸರ್ ವೈಚಾರಿಕತೆಗೆ ಒತ್ತು ಕೊಟ್ಟು ಫ್ಯಾಕ್ಟ್ ಬೇಸ್ಡ್, ಏನು ಸಾಕ್ಷಾಧಾರ ಇದೆ ಅದ್ರ ಮೇಲೇ ಅವರ ನಿರ್ಣಯ ತೊಗೊಳ್ಳೋದು, ಕಾನೂನುಬದ್ಧವಾಗಿ ನಿರ್ಣಯ ತೊಗೊಳ್ಳೋದು. ಕಾನೂನು ಅವರಿಗೆ ಅಲ್ಲಿ ಅವಕಾಶ ಕಲ್ಪಿಸ್ತಾ ಇದೆ ಅಂದರೆ ಮಾತ್ರ ಅವರು ಹೆಜ್ಜೆ ಇಡೋದು, ಇಲ್ಲಾಂದರೆ ಬೇರೆ ಪಾಪ್ಯುಲಾರಿಟಿಗಾಗಿ ಅಥವಾ ಯಾವುದಕ್ಕೆ ಒಳಗಾಗಲಾರ್ದೆ, ಅವರು ಯಾವುದೇ ಆಮಿಷಕ್ಕೆ ಒಳಗಾಗಲಾರ್ದೆ ಇಲ್ಲಿ ತನಕ ಅವರು ಟ್ರಾನ್ಸ್ಪರೆನ್ಸಿ ಉಳಿಸ್ಕೊಂಡು ಬಂದಿರೋದೇ ಅದಕ್ಕೆ ಕಾರಣ ಸರ್. ಇನ್ನು ಒಂದು ಜನರಲ್ಲಿ ಕೇಳ್ತೀನಿ ಮೇಡಮ್, ಈಗಿನ ಜನರದ್ದು ನಾನು ಸೈಕಾಲಜಿ ಸ್ವಲ್ಪ ಅಭ್ಯಾಸ ಇದೆ, ಈಗಿನ ಜನರನ್ನು ನೋಡಲಾಗಿ ನೆಗೆಟಿವ್ ಥರ ಹುಳ ಹೊಕ್ಕ ತಲೆಯೊಳಗೆ ಒಂದು ಹುಳ ಹೊಕ್ಕಿತ್ತಂದ್ರೆ ಯಾವ ರೀತಿ ಪರಿಸ್ಥಿತಿ ಆಗ್ತೈತಿ ಮೆದುಳದ, ಹಂಗೆ ನೆಗೆಟಿವ್ ಹುಳ ಹೊಕ್ಕೈತಿ. ಇದಕ್ಕೆ ಏನಾದರೂ ಪರಿಹಾರ ಸಿಗ್ಬೋದಾ? ಅದಕ್ಕೆ ಏನಾದರೂ ಪರಿಹಾರ ಸಲಹೆ ಸಂಕ್ಷಿಪ್ತದಲ್ಲಿ ಹೇಳಿರಿ, ನೆಗೆಟಿವ್ ಪಾಸಿಟಿವ್ ಮಾಡಬೇಕಾದ್ರೆ. ಓಕೆ ಸರ್. ಸರ್, ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಈಗ ಕೊರೋನಾ ಸರ್, ಕೊರೋನಾ ಬಂದಾಗೆ ನಾವು ನೆಗೆಟಿವಿಟಿ ತೊಗೊಂಡು ಇಲ್ಲ ಈಗ ಜಗತ್ತೆಲ್ಲನೂ ವ್ಯಾನಿಷ್ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ಸಾಧ್ಯ ಇರಲಿಲ್ಲ ಸರ್. ಇವತ್ತು ವ್ಯಾಕ್ಸಿನ್ಸು ಬರ್ತಾ ಇದ್ದಾವೆ, ಟ್ರಯಲ್ ಸ್ಟೇಜ್ನಲ್ಲಿದ್ದಾವೆ, ಆಲ್ಮೋಸ್ಟ್ ಸಕ್ಸಸ್ ಕೂಡ ಕಂಡಿದೆ. ಸೊ ಅಲ್ಲೊಂದು ಪಾಸಿಟಿವ್ ಥಾಟ್ ಇದ್ದಾಗ ಇದು ಸಾಧ್ಯ ಆಗಿದೆ ಸರ್, ಇಲ್ಲಾಂದರೆ ಇಷ್ಟೊತ್ತಿಗೆ ಜಗತ್ತು ಏನಾಗ್ತಿತ್ತೋ ಊಹಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಸರ್. ಇನ್ನು ಒಮ್ಮೊಮ್ಮೆ ಜನರಲ್ ಹೊರಗಿಂದ ಕಲಿತಂಥ ಜನರಲ್ ಕೇಳ್ತೀನಿ, ಒಮ್ಮೊಮ್ಮೆ ನಾವು ಕಲಿತಂಥ ವಿದ್ಯೆ ಇರ್ಬೋದು, ತರ್ಕ ಇರ್ಬೋದು, ಜ್ಞಾನ ಇರ್ಬೋದು, ವಿವೇಕ ಇರ್ಬೋದು, ಯಾವುದು ಕೆಲಸಕ್ಕೇ ಬರೋಂಗಿಲ್ಲ. ಆವಾಗ ನಾವೇನಂತವು, ನಾ ಆಗಲೇ ಹೇಳಿದ್ನಲ್ಲ, ಎಮ್ ಎ ಕಲಿಸೋದು ಸಿ ಬಿ ನರ್ಸರಿ ಕಲ್ಸಕ್ಕೆ ಹೋಗೋದು ಅಂದಂಗೆ, ಅಂದರೆ ಒಮ್ಮೊಮ್ಮೆ ಯಾವುದು ಕೆಲಸಕ್ಕೇ ಬರೋಂಗಿಲ್ಲ. ಹಿಂಗಾಗಣ ಬದುಕು ತಗೊಂಡು ಮಾಡಬೇಕಾದರೂ ಏನು ಅಂತ ಏನಂತ ಅನಿಸುತ್ತೆ? ಘನ ಉದ್ದೇಶಕ್ಕಾಗಿ ಈ ಬದುಕು ನಮ್ಮನ್ನು ಬಳಸದೇ ಹೋದರೆ ಬರ್ಡ್ ಅನ್ನಿಸ್ತದೆ, ಹೀಗೆಲ್ಲ ಯಾಕಾಗ್ತದೆ? ಸರ್, ನನ್ನ ಪ್ರಕಾರ ಹೇಳಬೇಕು ಅಂತಂದರೆ, ಬದುಕೇ ಒಂದು ದೊಡ್ಡ ಕೊಡುಗೆ ಸರ್. ನಮಗೆ ಸಿಕ್ಕಿರೋದು ಮಾನವ ಜನ್ಮ ಅನ್ನೋದೇ ಒಂದು ದೊಡ್ಡ ಕೊಡುಗೆ. ಸೊ ನಾವು ಬದುಕ್ತಾ ಇರೋದೇ ಒಂದು ದೊಡ್ಡ ಖುಷಿ ಸರ್. ಲೈಫ್ ಇಟ್ ಸೆಲ್ಫ್ ಈಸ್ ಅ ಸೆಲೆಬ್ರೇಷನ್ ಅಕಾರ್ಡಿಂಗ್ ಟು ಮೀ. ಸೊ ಲೈಫಲ್ಲಿ ಸಿಕ್ಕಿರೋ ಎಲ್ಲ ಆಪರ್ಚುನಿಟಿನೂ ನಾವು ಯಾವುದೋ ಒಂದು ಒಳ್ಳೆಯ ಉದ್ದೇಶಕ್ಕೆ ಬಳಸಬೇಕು. ಗಾಂಧೀಜಿಯವರು ಹೇಳ್ದಂಗೆ, ಅವರು ತಲಿಸ್ಮಾನಲ್ಲಿ ಹೇಗೆ ಹೇಳ್ತಾರೆ, ನಿಮ್ಗೆ ಯಾವತ್ತು ಏನು ಮಾಡಬೇಕು, ಏನು ಸರಿ ಏನು ತಪ್ಪು, ಯಾವತ್ತು ನಿಮಗೆ ಕ್ಲೂ ಕೂಡ ಸಿಗಲ್ಲ, ಆವತ್ತು ನೀವು ಯಾವತ್ತಾರು ನಿಮ್ಮ ಇಡೀ ಜೀವನದಲ್ಲಿ ನೋಡಿರ್ತಕ್ಕಂಥ ಭಾಳನೇ ಅಸಹಾಯಕ, ಭಾಳನೇ ನಿರ್ಗತಿಕ ಫೇಸನ್ನು, ಮುಖವನ್ನು ನೆನಪು ಮಾಡ್ಕೊಳ್ರಿ. ಆವಾಗ ನೀವು ಏನು ನೆಕ್ಸ್ಟ್ ಸ್ಟೆಪ್ ಇಡ್ಲಿಕ್ಕೆ ಹೋಗ್ತಾ ಇದ್ದೀರಿ ಅದು ಅವ್ರಿಗೆ ಏನಾದರೂ ಹೆಲ್ಪ್ ಆಗುತ್ತಾ, ಅವರನ್ನು ಒಂದು ಒಳ್ಳೆ ಪೊಸಿಷನ್ ಕರ್ಕೊಂಡು ಹೋಗುತ್ತಾ ಅಂತ ಯೋಚನೆ ಮಾಡಿರಿ. ಆವಾಗ ಅದು ಹೌದು ಅವರಿಗೆ ಹೆಲ್ಪ್ ಆಗ್ತಾ ಇದೆ ಅಂದರೆ ಆವಾಗ ನೀವು ಮುಂದಡಿ ಇಡ್ರಿ. ಅದು ನಿಮಗೆ ಕ್ಲಿಯರ್ ಮಾಡುತ್ತೆ ಲೈಫ್ನಲ್ಲಿ ನಿಮ್ಮ ಗೋಲ್ ಏನು ಅಂತ. ಈ ಥರ ಗಾಂಧೀಜಿ ಅವ್ರು ಏನು ತಲಿಸ್ಮಾನ್ ಹೇಳಿದ್ದಾರೆ ಅದು ನಮ್ಮ ಸಹಾಯಕ್ಕೆ ಬರುತ್ತೆ. ಗಾಂಧೀಜಿ ಆತ್ಮಚರಿತ್ರೆ ಓದಬೇಕಂತ ಹೇಳ್ತೀರಿ. ಇನ್ನು ಚಿಕ್ಕೋಡಿ ಪಟ್ಟಣದ ಹೆಮ್ಮೆಯ ರತ್ನದಂಥ ಹೆಮ್ಮೆಯ ಸುಪುತ್ರಿಯಾಗಿಂದ ಹೆಮ್ಮೆಯ ರತ್ನದಂಥ ಪುತ್ರಿಯಾದ ಡೈಮಂಡ್ ಪುತ್ರಿಯಾದಂಥ ನೀವು ನಮ್ಮ ಯುವ ಜನಾಂಗಕ್ಕೆ ಏನು ಹೇಳಬಯಸ್ತೀರಿ ಕೊನೆಯದಾಗಿ? ಇವತ್ತಿನ ದಿನ ಹೇಳಬೇಕು ಅಂತಂದರೆ, ಯುವಜನತೆಗೆ ಭಾಳನೇ ಆಪರ್ಚುನಿಟಿ ಇದೆ, ಹಾಗೆ ಭಾಳನೇ ಸವಲತ್ತುಗಳಿದ್ದಾವೆ. ನಮ್ಮೆಲ್ಲರ ಹತ್ರನೂ ಇಂಟರ್ನೆಟ್ ಇದೆ, ಸ್ಮಾರ್ಟ್ ಫೋನ್ ಇದೆ, ಹಾಗಲ್ಲದೆ ಮತ್ತೆ ಭಾಳಷ್ಟು ಆಪರ್ಚುನಿಟೀಸ್ ಇದೆ ಲೈಫಲ್ಲಿ. ಸೊ ನಿಮ್ಮ ಗೋಲ್ ಏನು ಮೊದಲು ಸೆಟ್ ಮಾಡ್ಕೊಳ್ರಿ. ಯಾವತ್ತು ದೊಡ್ಡದಾಗಿ ಕನಸು ಕಾಣ್ರಿ, ಆ ಕನಸು ಕಾಣಲಿಕ್ಕೆ ದೊಡ್ಡದಾಗಿ ಎಫರ್ಟ್ ಮಾಡಿರಿ. ಜಾಸ್ತಿ ಎಷ್ಟು ಜಾಸ್ತಿ ಎಫರ್ಟ್ ಮಾಡ್ತೀವಿ ಅಷ್ಟು ಜಾಸ್ತಿ ಕಾನ್ಫಿಡೆನ್ಸ್ ಸಿಗುತ್ತೆ. ಆಮೇಲೆ ಯಾವತ್ತು ಗುರು ಹಿರಿಯರಿಗೆ ತಂದೆ ತಾಯಿಯರಿಗೆ ನೋಯಿಸ್ಲಾರ್ದಂಗೆ ನಡ್ಕೊಳ್ರಿ, ಯಾಕಂದರೆ ಅವರು ನಮಗಾಗಿ ಅವರ ಜೀವನವನ್ನೇ ಮುಡಿಪಾ
ಗುಂಪಾಗಿಟ್ಟು ನಮ್ಮ ಸಣ್ಣವರಿದ್ದಾಗಿಂದ ಇಲ್ಲಿ ತನಕ ಬೆಳೆಸಿರ್ತಾರೆ. ಸೊ ಇದು ನಮ್ಮ ಕರ್ತವ್ಯ ಆಗುತ್ತೆ ಅವ್ರಿಗೆ ನಾವು ವಾಪಸ್ ಏನಾದರೂ ಕೊಡಲಿಕ್ಕೆ. ಎಷ್ಟೊಂದು ಜನ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ ಪಬ್ಜಿ ಅಥವಾ ಮತ್ಯಾವುದೋ ಈ ಥರ ಗೇಮ್ಸಲ್ಲಿ. ಮನರಂಜನೆ ಮನರಂಜನೆಗಾಗಿ ಅಷ್ಟೇ ಇದ್ದರೆ ಅದು ಒಳ್ಳೆಯದು, ಅದು ಒಂದು ಮಿತಿ ಮೀರಬಾರ್ದು. ಸೊ ಲೈಫಲ್ಲಿ ಯಾವುದಾದ್ರೂ ಒಂದು ಬಿಗರ್ ಗೋಲ್ ಇಟ್ಕೊಂಡು ಡ್ರೀಮ್ ಇಟ್ಕೊಂಡು ಅದನ್ನು ಅಚೀವ್ ಮಾಡಲಿಕ್ಕೆ ಹಾರ್ಡ್ ವರ್ಕ್ ಮಾಡಿರಿ, ಎಫರ್ಟ್ ಹಾಕಿ, ಪಾಸಿಟಿವ್ ಥಾಟ್ ಯಾವಾಗೂ ಇರಲಿ. ಎಂಜಾಯ್ ದ ಲೈಫ್ ಬಿಕಾಸ್ ಲೈಫ್ ಇಟ್ ಸೆಲ್ಫ್ ಈಸ್ ಅ ಸೆಲೆಬ್ರೇಷನ್. ದಿಸ್ ಈಸ್ ಮೈ ಮೆಸೇಜ್ ಟು ಯು. ಥ್ಯಾಂಕ್ ಯು ಮೇಡಮ್. ಬಹುಶಃ ಸಾಯಂಕಾಲ ಆದರೂ ಸಹಿತ ತಾವು ಓದ್ಕೋತಿರ್ಬೋದು. ನಮ್ಮ ಚಾನಲ್ ಒಟ್ಟಿಗೆ ಮುಕ್ತ ಮನಸ್ಸಿನಿಂದ ಚರ್ಚಿಸಿದ್ದಕ್ಕೆ ಧನ್ಯವಾದ. ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್.